ಕರೆತರುವಲ್ಲಿ ಸಿಸಿಬಿ ಅಧಿಕಾರಿಗಳು ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ. ಸಿಸಿಬಿ ಎಸಿಪಿ ಆಗಿರುವಂತ ವೆಂಕಟೇಶ್ ವಿರುದ್ಧ ಕರ್ತವ್ಯ ಲೋಪದ ಆರೋಪ ಕೇಳಿ ಬಂದಿದೆ. ಗೃಹ ಸಚಿವ ಬೊಮ್ಮಾಯಿ ಗೃಹ ಕಾರ್ಯದರ್ಶಿಗೆ ದೂರನ್ನ ನೀಡಲಾಗಿದೆ. ರಾಜ್ಯ ಗುಪ್ತಚರ ಇಲಾಖೆಯಿಂದ ಗೃಹ ಸಚಿವರಿಗೆ ದೂರನ್ನ ನೀಡಲಾಗಿರುವಂತದ್ದು. ಉಗ್ರನನ್ನ ಬಸ್ ನಲ್ಲಿ ಕರೆತರ್ತಾ ಇದ್ರು ಅಧಿಕಾರಿಗಳು, ಮುಂಬೈನಿಂದ ಬಸ್ ನಲ್ಲಿ ಕರೆತರ್ತಾ ಇದ್ದಾರೆ ಅಧಿಕಾರಿಗಳು. ಇದು ಸ್ಪಷ್ಟವಾಗಿ ಇವರ ಒಂದು ನಿರ್ಲಕ್ಷ್ಯ ಅನ್ನುವ ಆರೋಪವನ್ನ ಮಾಡಲಾಗಿದೆ. ಉಗ್ರನನ್ನ ಕರೆತರುವಂತ ಜವಾಬ್ದಾರಿ ಕೆಲ ಅಧಿಕಾರಿಗಳಿಗೆ ನೀಡಲಾಗಿದೆ. ಮುಂಬೈನಿಂದ ವಿಮಾನದಲ್ಲಿ ಬಂದಿದ್ದಾರೆ ವೆಂಕಟೇಶ್ ಪ್ರಸನ್ನ. ಸೊ ಹೀಗಾಗಿ ಭದ್ರತೆ ಇಲ್ಲದೆ ಬಸ್ ನಲ್ಲಿ ಬೆಂಗಳೂರಿಗೆ ಮೋಸ್ಟ್ ವಾಂಟೆಡ್ ಉಗ್ರನನ್ನ ಕರೆತರ್ತಾ ಇರುವಂತದ್ದು ಭದ್ರತಾ ಲೋಪ ಅಂತ ಹೇಳಿ ದೂರನ್ನ ನೀಡಲಾಗಿದೆ. ಗೃಹ ಕಾರ್ಯದರ್ಶಿ ಮತ್ತು ಗೃಹ ಸಚಿವರಿಗೆ ನೀಡಲಾಗಿರುವಂತದ್ದು. ಉಗ್ರ ಜೈನಾನುದ್ದೀನ್ ನನ್ನ ಬೆಂಗಳೂರಿಗೆ ಕರೆತರ್ತಾ ಇದ್ದಾರೆ ಪೊಲೀಸರು. ಕಾಮನ್ ಬಸ್ ನಲ್ಲಿ ಉಗ್ರನೊಂದಿಗೆ ಸಿಸಿಬಿ ಅಧಿಕಾರಿಗಳು ಕೂಡ ಪ್ರಯಾಣವನ್ನ ಬೆಳೆಸಿರುವಂತದ್ದು. ಹಲವು ಸ್ಫೋಟ ಪ್ರಕರಣಗಳಿಗೆ ಆರ್ಡಿಎಕ್ಸ್ ಅನ್ನ ಪೂರೈಸಿದ್ದ ಈ ಉಗ್ರ ಜೈನಾನುದ್ದೀನ್ ಭಟ್ಕಳ ಮೂಲದ ಜೈನಾನುದ್ದೀನ್ ಅನ್ನ ಮುಂಬೈ ಆರ್ಥರ್ ರೋಡ್ ನ ಜೈಲಿನಿಂದ ವಶಕ್ಕೆ ಪಡೆದಿದ್ದಾರೆ ಸಿಸಿಬಿ ತಂಡ. ಈ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತ ಭದ್ರತೆ ಇಲ್ಲದೆ ಒಂದು ಕಾಮನ್ ಬಸ್ ನಲ್ಲಿ ಕರ್ಕೊಂಡ್ ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ಭದ್ರತಾ ಲೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರನ್ನ ನೀಡಲಾಗಿದೆ. ಪೂನಾ ಜರ್ಮನ್ ಬೇಕರಿ ಬ್ಲಾಸ್ಟ್, ಮುಂಬೈ ಟ್ರಿಪಲ್ ಬ್ಲಾಸ್ಟ್, ಹಾಗೆ ಹೈದರಾಬಾದ್ ನ ದಿಲ್ ಸುಖ್ ನಗರ ಬ್ಲಾಸ್ಟ್ ಆಗಿರ್ಬೋದು, ಚಿನ್ನಸ್ವಾಮಿ ಸ್ಟೇಡಿಯಂ ನ ಬ್ಲಾಸ್ಟ್ ಆಗಿರ್ಬೋದು, ಚರ್ಚ್ ಸ್ಟ್ರೀಟ್ ಬ್ಲಾಸ್ಟ್, ಈ ಒಂದು ಪ್ರಮುಖ ಬ್ಲಾಸ್ಟ್ ಗಳ ರುವಾರಿ ಆರೋಪಿ ಈತ ಜೈನಾನುದ್ದೀನ್. ಸಲ ಭದ್ರತೆ ಇಲ್ಲದೆ ಬಸ್ ನಲ್ಲಿ ಕಾಮನ್ ಬಸ್ ನಲ್ಲಿ ಉಗ್ರನೊಬ್ಬನನ್ನ ಕರ್ಕೊಂಡು ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ಇಲ್ಲಿ ಗುಪ್ತಚರ ಇಲಾಖೆ ದೂರನ್ನ ನೀಡಿದೆ ಗೃಹ ಸಚಿವರಾಗಿರುವಂತ ಬಸವರಾಜ ಬೊಮ್ಮಾಯಿ ಮತ್ತು ಗೃಹ ಕಾರ್ಯದರ್ಶಿಗೆ. ಇವಷ್ಟು ಇವರಿಗಿನ ಸುದ್ದಿ. ಈಗ ಅನರ್ಹರ ಮೆಗಾ ಪ್ಲಾನ್ ಪ್ರಸಾರ ಆಗುತ್ತೆ.